ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿಕೇಶ್. ಯಶ್ ಯೂಟ್ಯೂಬಲ್ಲಿ ಎರಡು ಹೊಸ ಅಪ್ಡೇಟ್ ಬರೋದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ನಡೀತಾ ಇದೆ. ಸೊ ಯಾವ ಒಂದು ಹೊಸ ಅಪ್ಡೇಟ್ ಬರೋದಕ್ಕೆ ರೆಡಿ ಆಗ್ತದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎರಡು ಅಪ್ಡೇಟು ಕೂಡ ಸೂಪರ್ ಆಗಿದೆ, ನಿಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಏನು ಆ ಒಂದು ಅಪ್ಡೇಟ್ ಅಂತ ನಾವು ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಪ್ರಶಾಂತ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆಯಿತಾ, ಲೈಕು ಬನ್ನಿ, ಬತ್ತಿನ ಬಿಡೋಣ, ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ಅವಾಗವಾಗ ಡಿಫ್ರೆಂಟಾಗಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಇರ್ತಾರೆ ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ತರೋದಕ್ಕೆ. ಸೊ ಅದೇ ಥರ ಇವಾಗ ಎರಡು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಎರಡು ಅಪ್ಡೇಟ್ಗಳು ಬರುತ್ತೆ ಸದ್ಯದಲ್ಲೇ. ಸೊ ಮೊದಲನೇ ಅಪ್ಡೇಟ್ ಯಾವ್ದು ಬರುತ್ತೆ ಅಂತಂದರೆ, ಈ ಒಂದು ಡಿಸ್ಲೈಕ್ ಬಟನ್ ಮಾಯ ಆಗುವಂಥ ಚಾನ್ಸಸ್ ಜಾಸ್ತಿ ಎದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಅಂತಂದರೆ ಈಗ ನೀವು ಒಂದು ವೀಡಿಯೋ ನೋಡ್ತೀರಾ ಯೂಟ್ಯೂಬಲ್ಲಿ ಅಂತಂದರೆ, ಇವಾಗ ನನ್ನ ವೀಡಿಯೋನೇ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಲೈಕು, ಡಿಸ್ಲೈಕು, ಕಮೆಂಟು, ಶೇರು ಎಲ್ಲ ಇರುತ್ತೆ ನಿಮಗೆ. ಸೊ ಆ ಡಿಸ್ಲೈಕ್ ಒತ್ತದವರ ಸಂಖ್ಯೆ ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇರುತ್ತೆ ನೋಡಿದ್ರೆ. ಆ ಒಂದು ಯಾವುದೋ ಒಂದು ವೀಡಿಯೋ ಓಪನ್ ಮಾಡಿದ್ರೆ ಈ ಒಂದು ವೀಡಿಯೋಗೆ ಎಷ್ಟು ಡಿಸ್ಲೈಕ್ ಮಾಡಿದ್ದಾರೆ ಅನ್ನೋದು ನಿಮಗೆ ತೋರಿಸುತ್ತೆ. ಓಕೆ, ಸೊ ಅದನ್ನು ಇವಾಗ ರಿಮೂವ್ ಮಾಡಬೇಕು ಅಂತ ಅಂತಂದರೆ ಆ ಬಾಕ್ಸ್ನೇ ಅವ್ರು ರಿಮೂವ್ ಮಾಡಲ್ಲ, ಡಿಸ್ಲೈಕ್ ಬಟನ್ ಏನಿದೆ ಅದನ್ನು ರಿಮೂವ್ ಮಾಡಲ್ಲ. ಜಸ್ಟ್ ಆ ಒಂದು ಡಿಸ್ಲೈಕ್ ಯಾರು ಹೊಡೆದಿರ್ತಾರೋ ಆ ನಂಬರ್ ಕೌಂಟ್ ಆಗೋದನ್ನ ಅವರು ಹೈಡ್ ಮಾಡಿಬಿಡ್ತಾರೆ. ಅಂತಂದರೆ ಆಡಿಯನ್ಸ್ಗಳಿಗೆ ಎಷ್ಟು ಜನ ಡಿಸ್ಲೈಕ್ ಮಾಡಿದ್ದಾರೆ ಈ ಒಂದು ವೀಡಿಯೋಗೆ ಅನ್ನೋದನ್ನ ಅವರು ತೋರಿಸಲ್ಲ, ಜಸ್ಟ್ ಲೈಕ್ ಬಟನ್ ಮಾತ್ರ ಇನ್ನು ಮುಂದೆ ತೋರಿಸ್ತಾರಂತೆ. ಬಟ್ ಆ ಒಂದು ವೀಡಿಯೋಗೆ ನೀವು ಡಿಸ್ಲೈಕ್ ಮಾಡ್ಕೋಬೋದು. ಈಗ ಯಾವುದೋ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡ್ಬೋದು. ಆ ಡಿಸ್ಲೈಕ್ ಎಷ್ಟು ಜನ ಮಾಡಿದ್ದಾರೆ ಅನ್ನೋದನ್ನ ಆ ಒಂದು ಕ್ರಿಯೇಟರ್ ಮಾತ್ರ ನೋಡೋದಕ್ಕೆ ಸಾಧ್ಯ. ಇವಾಗ ನನ್ನ ವೀಡಿಯೋ ನೀವು ಡಿಸ್ಲೈಕ್ ಮಾಡ್ತೀರಾ ಅಂತಂದರೆ ನಾನು ಮಾತ್ರ ನೋಡೋದಕ್ಕೆ ಸಾಧ್ಯ. ಸೊ ಈ ಥರ ಮುಂದೆ ಒಂದು ಹೊಸ ಅಪ್ಡೇಟ್ ಬರುತ್ತೆ. ಸೊ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಯೂಟ್ಯೂಬರು. ನನಗಂತೂ ಈ ಒಂದು ಅಪ್ಡೇಟ್ ತುಂಬ ಇಷ್ಟ ಆಯಿತು. ಓಕೆ, ಇನ್ನು ಎರಡನೇ ಅಪ್ಡೇಟ್ನ ನಾವು ನೋಡೋದಾದರೆ, ಇನ್ನು ಮುಂದೆ ಡಿಸ್ಕ್ರಿಪ್ಷನಲ್ಲಿ ಕೆಲವೊಂದಿಷ್ಟು ಫೋಟೋಸ್ಗಳು ಕೂಡ ಬರೋದಕ್ಕೆ ಶುರು ಆಗುತ್ತೆ. ಅಂತಂದರೆ ಸೊ ನೀವು ಡಿಸ್ಕ್ರಿಪ್ಷನಲ್ಲಿ ಚಾಪ್ಟರ್ಗಳನ್ನ ಆ್ಯಡ್ ಮಾಡ್ಬೋದು. ನಿಮ್ಗೆ ಗೊತ್ತಿಲ್ಲ, ಆ ಚಾಪ್ಟರ್ನ ಆ್ಯಡ್ ಮಾಡೋದು ಅಂತ ನಾನು ವೀಡಿಯೋ ಮಾಡಿದ್ದೀನಿ ಹೊಸ ಅಪ್ಡೇಟ್ ಬಗ್ಗೆ, ಅದನ್ನು ಹೆಂಗೆ ಉಪಯೋಗಿಸೋದು ಅಂತಲೂ ಕೂಡ ಮಾಡಿದ್ದೀನಿ. ಸೊ ಅದು ನೋಡಿರೋರು ಗೊತ್ತಿರುತ್ತೆ, ಚಾಪ್ಟರ್ಸ್ ಆ್ಯಡ್ ಮಾಡ್ಬೋದು. ನೀವು ಟೈಮ್ನ ಮೆನ್ಷನ್ ಮಾಡಿದ್ರೆ ಅದು ಚಾಪ್ಟರಾಗಿ ಕನ್ವರ್ಟ್ ಆಗ್ತಿತ್ತು. ಸೊ ಇವಾಗ ಡಿಸ್ಕ್ರಿಪ್ಷನಲ್ಲಿ ನೀವು ಟೈಮ್ನ ಮೆನ್ಷನ್ ಮಾಡಿದಾಗ ಪಕ್ಕದಲ್ಲಿ ಫೋಟೋಸ್ಗಳು, ಆ ಒಂದು ಕ್ಲಿಪ್ ಫೋಟೋಸ್ಗಳೆಲ್ಲ ಬರೋದಕ್ಕೆ ಶುರು ಆಗುತ್ತಂತೆ. ಸೊ ಅದರಿಂದ ನೋಡೋರ್ಗೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆ ಒಂದು ಕ್ಲಿಪ್ ಮೇಲೆ ಕ್ಲಿಕ್ ಮಾಡುವಂಥ ಚಾನ್ಸ್ ಇರುತ್ತೆ. ಸೊ ಇದು ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರೆ ಇದು ಎರಡನೇ ಅಪ್ಡೇಟ್. ಸೊ ಈ ಥರ ಎರಡು ಹೊಸ ಅಪ್ಡೇಟ್ಗಳನ್ನ ತರೋದಕ್ಕೆ ಯೂಟ್ಯೂಬರು ರೆಡಿ ಆಗಿದ್ದಾರೆ. ಸೊ ನೋಡೋಣ, ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರೆ ಸಕ್ಸಸ್ ಆದರೆ ಖಂಡಿತವಾಗಲೂ ಈ ಎರಡು ಅಪ್ಡೇಟ್ಗಳು ಖಂಡಿತವಾಗಲೂ ಬರುತ್ತೆ. ಸೊ ಬಂದ ತಕ್ಷಣ ನಾನು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ತಲೆ ಕೆಡಿಸ್ಕೊಬಿಡಿ. ಓಕೆ, ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಇವೆರಡು ಅಪ್ಡೇಟಲ್ಲಿ ಯಾವುದು ಅಪ್ಡೇಟ್ ನಿಮ್ಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಮತ್ತೆ ಸಿಗ್ತೀನಿ, ಎಲ್ಲರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.